ರಾತ್ರಿ ನಿದ್ದೆ ಬಂತ ಆರಾಮ್ಸೆ. ಫಸ್ಟ್ ಟೈಮ್ ನೋಡಿ ವುಡನ್ ಕಾಟೇಜ್ ಅಲ್ಲಿ ಸ್ಟೇ ಮಾಡಿದ್ವಿ. ಆಹಾ, ಸೂಪರ್ ಎಕ್ಸ್ಪೀರಿಯನ್ಸ್. ಎಲ್ಲಿದ್ದೀವಿ ಅದೆಲ್ಲ ಹೇಳಲ್ಲ ನಾನು ಈ ವಿಡಿಯೋದಲ್ಲಂತೂ, ಪಕ್ಕ ಹೇಳಲ್ಲ. ನಿಮಗೆ ಗೆಸ್ ವರ್ಕ್ ಕೊಡ್ತೀನಿ. ಒಳ್ಳೆ ಒಂದು ಪ್ಲೇಸಲ್ಲಿ ಇದ್ದೀವಿ, ನೀವೆ ಗೆಸ್ ಮಾಡಿ. ಒಂದು ಕರ್ನಾಟಕದಲ್ಲೇ ಇದ್ದೀವಿ, ಆಯಿತಾ? ಬಟ್ ಈ ಜಿಲ್ಲೆಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ನಾನು ಬಂದಿದ್ದೀನಿ ಮೊದಲು, ಬಟ್ ವಿಡಿಯೋ ಮಾಡೋಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ನಮ್ಮ ಚಾನಲ್ ಸ್ಟಾರ್ಟ್ ಆದ ನಂತರ ಇಲ್ಲಿ ಫಸ್ಟ್ ಟೈಮ್ ಕಾಲ್ ಇಡ್ತಾ ಇದ್ದೀವಿ. ನಾನು ಇದೇ ಮೊದಲು ಬಂದಿರೋದು, ಅದಕ್ಕಿಂತ ಮುಂಚೆ ಬಂದೇ ಇರಲ್ಲ. ಚಳಿ ಇದೆ ಇಲ್ಲಿ ಸ್ವಲ್ಪ, ಲೈಟಾಗಿ ನಿನ್ನೆ ರಾತ್ರಿ ಬಂದು ತಲುಪಿದ್ವಿ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸು, ಕಳೆದ 3 ದಿನ ಇದೆಯಲ್ಲ, ಅದನ್ನು ಲೈಫಿಂದ ಡಿಲೀಟೇ ಮಾಡಬೇಕು ನಮ್ಮದು. ಯಾಕಂದರೆ ಅಷ್ಟು ಕಿರಿಕಿರಿ, ನನಗೆ ಒಂಥರ ಫುಲ್ ಮೈಕೈ ನೋವು, ಗಂಟಲು ನೋವು. ಹಾಗಂದೇಳಿ ಜ್ವರ ಅಂತಲ್ಲ, ಸ್ನೇಹ ಕೆಲವು ಸ್ವಯಂಕೃತ ತಪ್ಪು ಮಾಡ್ಕೊಂಡಿದ್ದಾಳೆ. ಸ್ವಯಂಕೃತ ಅಂದರೆ ಏನಿಲ್ಲ, ನೀನ್ ಹೇಳ. ಸ್ಕೂಟರ್ ಸ್ಟ್ಯಾಂಡ್ ಹಾಕಿದ್ ನಾನು, ಅದ್ ನೋಡಿದ್ರೆ ವಾಪಸ್ ತಿರ್ಗಾ ಬಂದು ಕಾಲಿಗೆ ಬಡಿತ್ತು. ಅಲ್ಲ ಏನಿಲ್ಲ, ಆಕ್ಚುಲಿ ಆಗಿದ್ದೇನು ಗೊತ್ತಾ, ಅಪ್ಪಂದು ಸ್ಕೂಟರ್ ನಿಲ್ಸಿದ್ರು, ಗೇಟ್ ಇದ್ರು. ಸೊ ನಾನು ಕಾರ್ ಪಾರ್ಕ್ ಮಾಡೋಕ್ಕಿತ್ತು ಬಂದು, ಅದಕ್ಕೆ ಹೇಳಿದೆ ಸ್ನೇಹ ಸ್ಕೂಟರ್ ಸ್ವಲ್ಪ ಮುಂದಿಡು ಅಂದೇಳಿ. ಈ ಜನ ಏನ್ ಮಾಡಿದಾರೆ ಗೊತ್ತಾ, ಸ್ಕೂಟರ್ ಅದು ಸ್ಟ್ಯಾಂಡ್ ತೆಗಿದೆ, ಹಂಗೆ ಮುಂದಾಗಿ ತೆಗ್ದು ಸ್ಟ್ಯಾಂಡ್ ತೆಗಿಲಿಲ್ಲ, ಹಂಗಾಗಿ ತಾಕ್ತದ. ಹೌದಾ? ಅಲ್ಲ ಸ್ವಲ್ಪ ಕಾಲೆಲ್ಲ ಬಾತಿ ನೆಕ್ಸ್ಟ್ ಡೇ ಅದು ಕಡಿಮೆ ಇರುತ್ತೆ ಅಂತ ನೋಡಿದ್ರೆ, ಇವಾಗ ಮಳೆಗಾಲ ಅಲ್ಲ, ಸ್ವಲ್ಪ ಜಾರಿತು ಒಂದ್ ಕಡೆ, ಟ್ವಿಸ್ಟ್ ಆಯ್ತು. ಆಮೇಲೆ ಕಾಲಿಗೆ ಕ್ರೇಪ್ ಬ್ಯಾಂಡೇಜ್ ಎಲ್ಲ ಹಾಕಿದ್ರು. ನನಗೆ 3 ದಿನ ಒಂಥರ ಜ್ವರನೂ ಅಲ್ಲ ಅದು, ಆ ಕಡೆ ಮೈಕೈ ನೋವು ಅಲ್ಲ, ಏನಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅಂದರೆ ವಿಚಿತ್ರ ಸ್ಥಿತಿ. ಈಗ ಜ್ವರ ಆದರೆ ಜ್ವರ ಅಂತೇಳಿ ಹಾಂ ಡೆಫಿನೆಟಾಗಿ ಹಾಂ ಇದು ಜ್ವರನೇ ಅಂತೇಳಿ ಹೇಳ್ಬೋದು, ಅದು ಆ ಥರನೂ ಅಲ್ಲ. ನಮ್ಮ ವಿಚಿತ್ರವಾದರೂ ಸತ್ಯ. ಸೊ ಆ 3 ದಿನ ಡಿಲೀಟೇ ಮಾಡಿಬಿಟ್ವಿ, ಬೇಡ ಅದು ಅಂತೇಳಿ. ಈಗ ಸ್ವಲ್ಪ ಚೇಂಜ್ ಆಫ್ ಮೈಂಡ್ ಇರಲಿ ಅಂತೇಳಿ ಈ ಪ್ಲೇಸಿಗೆ ಬಂದಿದ್ದೀವಿ. ಅದು ವಿಶೇಷ ಏನಂದರೆ, ಮೇಡಮ್ ಅವ್ರದ್ದು ಬರ್ಡೇ ಇಲ್ಲೇ ಸೆಲೆಬ್ರೇಟ್ ಮಾಡೋದು. ಈಗ ನೆಕ್ಸ್ಟ್ ಅದಕ್ಕೋಸ್ಕರ ಬಂದಿದ್ದಲ್ಲ, ಜಸ್ಟ್ ಈ ಪ್ಲೇಸಿಗೆ ಇನ್ವೈಟ್ ಮಾಡಿದ್ರು ಅದಕ್ಕೆ ಬಂದಿದ್ವಿ. ಹೌದು, ಆದರೆ ಮಧ್ಯದಲ್ಲಿ ನಾನೊಂದು ಬರ್ಡೇ, ನೀವೇ ಗೆಸ್ ಮಾಡಿ ಆಯಿತಾ ಎಲ್ಲಿ ಅಂತೇಳಿ. ನಾವೀಗ ಬೆಳಗ್ಗೆ ಎದ್ದಿದ್ದೇವೆ, ಅದು ಒಂಥರ ಸೂರ್ಯವಂಶದವರಲ್ಲ ನಾವು, 10 ಗಂಟೆಗೆ ಎದ್ದಿದ್ದೀವಿ ಇವತ್ತು. ನಿನ್ನೆ ರಾತ್ರಿ ಬರಬೇಕಾದ್ರೆ ಲೇಟಾಗಿತ್ತು. ಈಗ ನಾವು ಬ್ರೇಕ್ಫಾಸ್ಟಿಗೆ ಹೊರಟಿದ್ದೇವೆ. ಇಲ್ಲಿ ಡೈಲಿ ಬ್ರೇಕ್ಫಾಸ್ಟ್ಗೆ ವಿವಿಧ ಐಟಮ್ಗಳಿರುತ್ತೆ, ಪ್ರತಿದಿನ ಬೇರೆ ಬೇರೆ ಇರುತ್ತೆ ಮೆನು. ಬಟ್ ಇವತ್ತಿನ ಮೆನು ತೋರಿಸ್ತೀನಿ ನಿಮಗೆ. ಬಾಯಲ್ಲಿ ನೀರು ಬಂದರೆ ನನ್ನನ್ನು ದೂಷಿಸಬೇಡಿ, ಫಸ್ಟೇ ಹೇಳ್ತಾ ಇದ್ದೀನಿ. ನೋಡಿ, ಬ್ರೆಡ್ ಜಾಮ್ ಇಷ್ಟಪಡೋರಿಗೆ ಬ್ರೆಡ್ ಜಾಮ್ ಇದೆ, ಒಂದು ಫ್ರುಟ್ ಇದೆ, ಆಮೇಲೆ ಓ ಇಡ್ಲಿ, ಆಮೇಲೆ ಇದೇನೋ ಹೊಸ್ತಲ್ಲ ಸ್ನೇಹ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಇದು ಇನ್ನೊಂದು ಕ್ಲೂ ಆಯ್ತಲ್ಲ ಸ್ನೇಹ. ಈಗ ಈ ಹೆಸರು ನೋಡಿ ಗೆಸ್ ಮಾಡಿ ತೋರಿಸು. ಓ, ಈ ಹೆಸರು ನೋಡಿ ಗೆಸ್ ಮಾಡಿ ಆಯ್ತಾ, ಇಲ್ಲಿನ ಸ್ಪೆಷಲ್ ಅಂತೆ. ಚಟ್ನಿ ಸಾಂಬಾರ್ ಇದು. ಓಕೆ ಸ್ನೇಹ, ಸಾಕಾಗತ್ತ ನಿಂಗೆ ಇಷ್ಟ? ಅಲ್ಲ ಅದು ಉಳಿದದ್ದೆಲ್ಲ ಐಟಮ್ ಸಾಕಾಗತ್ತ? ಕೇಳಿದೆ. ಇನ್ನು ಚಹಾ ಕಾಫಿ ಇದೆ. ಸ್ಟಾರ್ಟ್ ಮಾಡಿ ಮೇಡಮ್ ಬ್ಯಾಟಿಂಗ್. ರೆಸ್ಟೋರೆಂಟ್ ನೋಡಿ ಹೆಂಗಿದೆ, ಬ್ಯಾಕ್ಗ್ರೌಂಡ್ ನಿಮ್ಗೆ ನೋಡ್ಬೋದು, ಆಮೇಲೆ ಡೀಟೇಲ್ ಆಗಿ ತೋರಿಸ್ತೇನೆ. ಇವತ್ತೊಂದಿನ ಇಲ್ಲೇ ಎಕ್ಸ್ಪ್ಲೋರ್ ಮಾಡ್ತೀವಿ. ಇಲ್ಲೇ ತುಂಬ ಐಟಮ್ಸ್ ಇದೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ವಾಟರ್ ಆ್ಯಕ್ಟಿವಿಟೀಸ್ ಇದೆ, ಆಮೇಲೆ ಎಸ್ಟೇಟ್ ಇದೆ. ಸೊ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. 2 ದಿನ ಪ್ಲ್ಯಾನ್ ಹಾಕಿದ್ದೀವಿ, ಆಮೇಲೆ ಬ್ಯಾಕ್ ಟು ಕುಂದಾಪುರ. ಸದ್ಯಕ್ಕೀಗ ನೋಡಿ ಬ್ರೇಕ್ಫಾಸ್ಟು ಸ್ಟಾರ್ಟ್ ಮಾಡಿ ಆಯ್ತು ಸ್ನೇಹ, ನಂಗೆ ಬಿಟ್ಟು. ಅಯ್ಯೋ, ನಾನು ಬ್ರೆಡ್ ತಿಂತ ಇದ್ದೀನಿ. ಅದೇ ಬ್ರೆಡ್ ಫಸ್ಟ್ ಇದಲ್ಲ, ಅದು ಬ್ರೆಡ್ ಆಯಿತು, ವಾಟರ್ ಮೆಲನ್ ಆಯಿತು. ಹೆಂಗನ್ಸ್ತಾ ಇದೆ ಫಸ್ಟ್ ಆಫ್ ಆಲ್? ನನಗೆ ತುಂಬ ಖುಷಿ ಆಗಿದೆ. ಏನು ಗೊತ್ತಾ, ಡೋರ್ ಓಪನ್ ಮಾಡಿದ ತಕ್ಷಣ ಫುಲ್ ಗ್ರೀನರಿ. ಹೌದು, ತುಂಬಾನೇ ಖುಷಿ ಆಯ್ತು ನನಗೆ. ಆಮೇಲೆ ಅಲ್ಲಿ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಸ್ನೇಹ, ಹಂಗೆ ಅಲ್ಲಿ ಹೊರಗಿದ್ದಾರೆ. ಆಮೇಲೆ ತೋರಿಸ್ತೀವಿ. ಬ್ರೇಕ್ಫಾಸ್ಟ್ ಆದ ನಂತರ ಫಸ್ಟ್ ಕೆಲಸನೇ ಅದು. ಸ್ನೇಹ ಯಾಕೆ ಅಷ್ಟು ಫಾಸ್ಟಾಗಿ ತಿಂತಿದ್ದಾರೆ ಅಂದರೆ ಫ್ರೆಂಡ್ಸನ್ನು ಮೀಟ್ ಆಗಬೇಕು ಅಂತ. ನಿನ್ನೆ ರಾತ್ರಿ ಮಾತಾಡಿಸಿಲ್ಲ ಅವರು. ನಿನ್ನೆ ರಾತ್ರಿ ನಾನು ಮಾತಾಡಿಸಿದ್ರು, ಮಾತಾಡಿದ್ರು, ತಿನ್ನೋದ್ರಲ್ಲಿ ಬಿಜಿ ಇದ್ರು. ನಿನ್ನೆ ರಾತ್ರಿ ಪಾಪ ಗುರ್ತ ಸಿಕ್ಕಿಲ್ಲ ನಿಂದು.
ಇಲ್ಲ ಅಂದ್ರೆ ಅವರೇ ಬಂದು ಮಾತಾಡ್ತಿದ್ರು. ಇವಾಗ ಈಗ ನೋಡಿ ಡಿಸ್ಕ್ ಚೇಂಜ್ ಆಗ್ತಾ ಇದೆ. ಯಾರಂತ ನಿಮಗೆ ಊಹೆನೂ ಮಾಡೋಕ್ಕಾಗಲ್ಲ ಆಯ್ತಾ. ಅಂತ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಈ ಸಲ. ಈ ದಾಸವಾಳದ ಗಿಡ ನೋಡಿ ಇಲ್ಲೇ ಸೆಟ್ಲ್ ಆಗೋ ಪ್ಲಾನ್ ಅಲ್ಲಿ ಇದ್ದಾರೆ ಈಗ ಮೇಡಮ್. ಕಾಲ್ ಮಾತ್ರ ಖಂಡಿತ ಆಯ್ತಾ. ಆಮೇಲೆ ಇರ್ಲಿ ಏನಾದ್ರೂ ಆಗತ್ತೆ ಆಗ್ಬೋದು ಅಂತ ನೋಡಿದ್ರೆ ಅವ್ರು ಹೇಳ್ತಾರೆ ಇದನ್ನ ನೋಡ್ಕೊಂಡೆ ತುಂಬಾ ಜನ ಓಡೋಗಿದ್ರು. ಜಿಪ್ ಲೈನ್ ಇಲ್ಲಿದೆ, ಆಕ್ಟಿವಿಟೀಸ್ ತುಂಬಾನೇ ಇದೆ. ಇದು ಎಷ್ಟು ದೊಡ್ಡದಿದೆ ಅಲ್ಲ ಸ್ನೇಹ, ಸಕ್ಕತ್ತಾಗಿದೆ ಇದು. ನಿನ್ ಫ್ರೆಂಡ್ಸ್ ಅನ್ನ ಮೀಟ್ ಮಾಡ್ತೀನಿ ಅದು ತಿಂತಾವಂತೆ. ಹೌದಾ, ತುಂಬಾ ಇಷ್ಟ ಅಂತೆ. ಬಾಬಾ ಹೋಗೋಣ. ಅದ್ ಬರ್ತಾ ಇಲ್ಲ, ಜಾಗ್ರತೆ. ಹಿಂದಿಂದ ಹೋಗ್ಬೇಡ, ಹಿಂದಿಂದ ಹೋದ್ರೆ. ಎರಡೂ ಇದೆ, ಎರಡು ಇದೆ, ಒಂದು ಗಂಡು ಒಂದು ಹೆಣ್ಣು. ಸ್ನೇಹನ ಹೊಸ ಫ್ರೆಂಡ್ಸ್. ಏ ಜಾಗ್ರತೆ, ಎಷ್ಟು ಸೊಕ್ಕು ನೋಡು, ಕರೆದ್ರು ಬರ್ತಾ ಇಲ್ಲ. ಹಿಂದಿಂದ ಹೋದ್ರೆ ಪ್ರಸಾದ ಸಿಗತ್ತೆ ಸ್ನೇಹ. ದಾಸವಾಳ ತಿನ್ನುತ್ತ ಅದು? ಏ ಅದೇನ್ ಮೋಸ ಮಾಡಿದೆ ನಿಂಗೆ ಸ್ನೇಹ? ಅದು ಬರ್ತಾ ಇಲ್ಲ. ಸ್ನೇಹ ಎಷ್ಟು ಬೇಗ ಫ್ರೆಂಡ್ ಆಯ್ತು ನೋಡಿ ನಿಂದು, ಗೊತ್ತಾಯ್ತು ನಮ್ಮ ಸಂಬಂಧಿಕರು ಯಾರು ಬಂದಿದ್ದಾರೆ ಅಂತ. ಎರಡಿದೆ ಅಲ್ಲ, ಒಂದು ಗಂಡು ಒಂದು ಹೆಣ್ಣು. ಹ್ಯಾಪಿ ಮತ್ತೆ ಲಕ್ಕಿ ಅಂತ ಹೆಸರು ಇದ್ರದ್ದು. ನೈಸ್. ಏ ಬರ, ಇದು ಇದು ಗಂಡು ಹೆಣ್ಣ ಇದು ಸ್ನೇಹ? ಇದು ಗಂಡು. ಓಕೆ, ಅದೆಣ್ಣ ಗಂಡ. ಇದ್ರ ಹೆಸರು? ಇದ್ರ ಹೆಸರು? ಇದ್ರ ಹೆಸರು ಹ್ಯಾಪಿ. ಹಾ, ಅದು ಲಕ್ಕಿ. ಓ, ಇದೇನ್ ಸ್ನೇಹ ಇದು? ಫ್ಯಾಷನ್ ಫ್ರೂಟ್, ಜಾಗ್ರತೆ. ಓಕೆ, ತುಂಬ ಆಗಿದೆಯಲ್ಲ. ನೈಸ್. ಹೋಯ್ ಬಾರೋ, ಬಾರೇ ಬಾರೇ. ಅಲ್ಲ ನೀನು ಇದು ಹೆಣ್ಣು ಗಂಡು ಕನ್ಫ್ಯೂಸ್ ಆಗ್ತಾ ಇದೆ ನಂಗೆ ಇಲ್ಲಿ. ಪಾಪ ಅದು, ಅವ್ರು ಬ್ಯುಸಿ ಇದ್ದಾರೆ. ಇದ್ರ ಕಿವಿ ನಂಗೆ ತುಂಬ ಇಷ್ಟ ನೋಡಿ, ಹಿಂಗಿದೆ. ಏನು ಮಾಡಿದ್ರೆ ಆಯ್ತು? ಏನು ಮಾಡಲ್ಲ. ಓಯ್ ಓಯ್ ಓಯ್, ಅದು ಇಲ್ಲಿ ಫ್ಯಾಷನ್ ಫ್ರೂಟ್ ಎಲ್ಲ ಆಗುತ್ತಲ್ಲ ಅದು ತಿನ್ಲಿಕ್ಕೆ ಬರುತ್ತಂತೆ. ಅದು ಎದ್ರಿಂದ ಹೋದ್ರೆ ಏನು ಮಾಡಲ್ಲ ಇವರು, ಹಿಂದಿಂದ ಹೋದ್ರೆ ಹಿಂಗೆ ಕಾಲು ಜಸ್ಟ್ ಮೇಲೆತ್ತವೆ, ಹೆದರಿಕೆ ಆಗುತ್ತೆ ಸ್ವಲ್ಪ. ಅಂದರೆ ಅವರು ಬ್ಯಾಕ್ ಸೈಡಿಂದ ಏನಾದ್ರು ಒದ್ರೆ ಹೈಯೆಸ್ಟ್ ಪವರ್ಫುಲ್ ಒದೆ ಅದು, ಹೇಳೋಕ್ಕಾಗಲ್ಲ ಆಮೇಲೆ. ಬಟ್ ತುಂಬ ಸಾಧು ಇದ್ದಾವೆ, ತುಂಬ ಮುದ್ದು ಮಾಡಿಸ್ಕೊಳ್ತವೆ. ಮತ್ತು ನಾನು ಹಂಗೆ ಫಸ್ಟ್ ಟೈಮ್ ನೋಡ್ತಿರೋಂದ್ರೆ ಎರಡು ಕತ್ತೆನ ಮುದ್ದಾಗಿ ಸಾಕಿದ್ದಾರೆ. ಆ್ಯಕ್ಚುಲಿ ನೋಡೋಕೋದ್ರೆ ಪಾಪದ ಆಯಿತು, ಏನು ಮಾಡಲ್ಲ, ಹಿಂಗೆ ಸುಮ್ಮನೆ ಅವರಷ್ಟಕ್ಕೆ ಅವ್ರು ಮೇಯ್ಕೊಂಡು ಅವರವರೇ ಜಗಳ ಆಡ್ತವೆ. ಇಬ್ಬರು ಗಂಡ ಹೆಂಡತಿ ಅನಿಸುತ್ತೆ, ನಮ್ಮ ಥರನೇ ಜಗಳ ಆಡ್ಕೊಂಡು ಕಾಲು ಎಳ್ಕೊಂಡು ಮಜಾ ಮಾಡ್ತವೆ ಅವರು ಕೂಡ. ಇಲ್ಲಿ ನಾವು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡೋಣ, ಆಮೇಲೆ ರೆಡಿ ಆಗಿಬಿಟ್ಟು ಆ ಕಡೆ ಎಲ್ಲ ಹೋಗೋಣ. ಸುಮಾರೆಲ್ಲ ಪ್ಲ್ಯಾಂಟೇಷನ್ ಎಲ್ಲ ಇದೆ ಅಂತಿಲ್ಲ, ಅದೆಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ದಷ್ಟಾಯ್ತಾ. ಬಟ್ ಬ್ರೇಕ್ಫಾಸ್ಟ್ ಆದ ನಂತರ ಈ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ಸ್ಟಾರ್ಟ್ ಮಾಡಿದವರು ಟೈಮ್ ಓದೋದಕ್ಕೆ ಗೊತ್ತಾಗಿಲ್ಲ. ಅಂದರೆ ಅಷ್ಟು ಟೈಪ್ ಆಫ್ ಗಿಡಗಳನ್ನು ಹಾಕಿದ್ದಾರೆ ಇಲ್ಲಿ. ಆಮೇಲೆ ಏನೋ ಒಂದು ಮೆಣಸು ತೋರಿಸಿದ್ರು, ಸಾಧ್ಯವಾದರೆ ಅದನ್ನು ನೆಕ್ಸ್ಟ್ ಮುಂದಿನ ವೀಡಿಯೋಲ್ಲಿ ತೋರಿಸ್ತೀನಿ ಆಯಿತಾ. ಈ ಸಿಕ್ಕಾಪಟ್ಟೆ ಚಿಕ್ಕದು ಕಣ್ರಿ ವರ್ಲ್ಡಲ್ಲಿ, ಅದರ ಖಾರ ಈ ಹಾಟ್ನೆಸ್ ರೇಟಿಂಗ್ ಅಂತ ಕೊಡ್ತಾರೆ, ಅದರಲ್ಲಿ 5th ಪ್ಲೇಸಲ್ಲಿದೆ ಅದು. ಸೊ ಅದೆಲ್ಲ ಬೆಳೀತಾರೆ ಇಲ್ಲಿ, ಸಖತ್ತಾಗಿದೆ. ಕೆಲವೊಂದಂತೂ ಇದೀಗ ನೋಡಿ, ಇಲ್ಲೊಂದೇನೋ ಬಾರ್ಬಿಕ್ಯೂ ಸೆಂಟ್ರ್ ಇದೆ ಅಂತ ಮಜಾ ಆಗ್ತಾಯಿದೆ. ವಿ ಆರ್ ಲವಿಂಗ್ ದ ಪ್ಲೇಸ್. ಇಷ್ಟೊತ್ತಿಗಾಗಲೇ ತುಂಬ ಜನ ಗೆಸ್ ಮಾಡಿರ್ತೀರ ನಾವು ಎಲ್ಲಿದ್ದೀವಿ ಅಂಥೇಳಿ. ಗೆಸ್ ಮಾಡಿದ್ದವರು ಇನ್ನೂ ಟ್ರೈ ಮಾಡಿ ಆಯಿತಾ, ಮೈನ್ಯೂಟಾಗಿ ನೋಡಿ ವೀಡಿಯೋನ. ಅಲ್ಲಲ್ಲೇ ನಿಮ್ಗೆ ಕೆಲವು ಬೋರ್ಡ್ಗಳೆಲ್ಲ ತೋರ್ಬೋದು. ಇನ್ನು ತುಂಬ ಜನ, ಇನ್ನೊಂದು ಕ್ಲೂ ಕೊಡ್ತೀನಿ, ಈ ಪ್ರಾಪರ್ಟಿ ಓನರ್ ಇದ್ದಾರಲ್ಲ, ಈ ಹಿಮ್ಸೆಲ್ಫ್ ಇಸ್ ಅ ಯೂಟ್ಯೂಬರ್ ಆಯಿತಾ, ಅವರು ಕೂಡ ಒಬ್ಬರು ಯೂಟ್ಯೂಬರೇ. ಇವಾಗ ತುಂಬ ಜನರಿಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿದ್ದೀವಿ ಅಂಥೇಳಿ. ಗೆಸ್ ಮಾಡಿ, ನಾವೀಗ ವಾಪಸ್ ಕಾಟೇಜ್ ಹತ್ರ ಬಂದಿದ್ದೀವಿ. ಇಲ್ಲಿ ತುಂಬ ಕಾಟೇಜಸ್ ಇದೆ ಆಯಿತಾ, ಎಲ್ಲ ವುಡನ್ ಕಾಟೇಜಸ್ ಇಲ್ಲಿ ಹಿಂದಿದೆಯಲ್ಲ. ನಾವು ಇಲ್ಲಿ ಸ್ಟೇ ಮಾಡಿದ್ದೆ ನಿನ್ನೆ. ಹಾ,
ಸ್ನೇಹ ಒಂದು ಮಿಸ್ಟೇಕ್ ಮಾಡಿದಾಳೆ ಈ ಸಲ. ಏನು ಗೊತ್ತಾ, ನಾವೆಲ್ಲೇ ಹೋಗೋದಿದ್ರು ಪ್ಯಾಕಿಂಗ್ ಕೆಲಸ ಎಲ್ಲ ಸ್ನೇಹಂಗೆ ಬಿಟ್ಟಿದ್ದೀನಿ. ಅವಳೇ ಪ್ಯಾಕಿಂಗ್, ನಾನು ಸೈಡಿಗೆ ಹೋಗಲ್ಲ, ಅವಳು ಏನು ಹಿಡಿದಿದ್ದಾಳೆ ಏನು ಹಿಡಿದಿಲ್ಲ ನೋಡೋಕ್ಕೂ ಹೋಗಲ್ಲ. ಈ ಸಲನೂ ಅದೇ ಕೇಸ್ ಆಯಿತು, ಅವಳವಳಷ್ಟಕ್ಕೆ ಪ್ಯಾಕ್ ಮಾಡಿದ್ಲು. ಮಜಾ ಏನಪ್ಪ ಅಂದರೆ ಪ್ಯಾಕಿಂಗ್ ಎಲ್ಲ ಮಾಡಿದ್ದಾಳೆ, ಸ್ವೆಟರ್ ಹಿಡ್ಕೊಂಡಿಲ್ಲ. ಆಮೇಲೆ ಈ ಪ್ಲೇಸಲ್ಲಿ ಸ್ವಲ್ಪ ಚಳಿನೂ ಇದೆ, ಈಗ ಸ್ವಲ್ಪ ಅನಿಸ್ತಾ ಇದೆ ಮಿಸ್ಟೇಕ್ ಆಯಿತು ಅಂತ. ವಾವ್ ನೋಡಿ, ಕಂಪ್ಲೀಟ್ ವುಡನ್ ಇದು. ಈ ಪ್ರಾಪರ್ಟಿದೆ ಒಂದು ಎಕ್ಸ್ಕ್ಲೂಸಿವ್ ವೀಡಿಯೋ ಮಾಡಿ ಹಾಕ್ಬೋದು, ಯಾಕಂದರೆ ಅಷ್ಟು ಚೆನ್ನಾಗಿದೆ. ವುಡನ್ ಕಾಟೇಜಸ್, ಎಲ್ಲ ವುಡನ್ ಕಾಟೇಜಸ್ಸು, ಬ್ಯಾಂಬೂ ಮರ ಅದರಿಂದ ಮಾಡಿದ್ದಾರೆ. ಸೊ ನಾನು ನಮ್ಮ ಕಾಟೇಜ್ ಹತ್ರ ಬಂದೆ ಫೈನಲಿ. ಒಬ್ಬರು ಯಾರೋ ಇಣುಕಿ ನೋಡ್ತಾ ಇದ್ದಾರೆ, ಹೀರೋಯಿನ್ ಯಾರೋ ಹೀರೋ ಬಂದರು ಅಂತ. ಇಲ್ಲ ನಾನು ನೀನು ಬರೋದು ಸ್ವಲ್ಪ ಲೇಟ್ ಆಗಿದ್ರೆ ಲಾಕ್ ಮಾಡ್ಕೊಂಡು ಕುತ್ಕೊಳ್ಳೋಣ ಅಂತಿದ್ದೆ. ನಿನ್ನ ಮಾತು ಕೇಳ್ತು ಅವ್ಗೆ ಓಪನ್ ಮಾಡಿದೆ. ಏನೋ ಹೇಳ್ತಾ ಇದ್ದೆ. ಏನಿಲ್ಲ, ಪ್ಯಾಕಿಂಗ್ ಸೆಕ್ಷನ್ ನಿಂದಲ್ವಾ, ಸ್ವೆಟರ್ ಇಟ್ಕೊಂಡಿಲ್ಲ ಅಂತ ಹೇಳಿದೆ ಅಷ್ಟೇ. ಮತ್ತೆ ನಿಂಗೆ ಯಾವತ್ತು ಚಳಿ ಆಗಲ್ಲ ಅಂತ ಹೇಳ್ತಾ ಇರ್ತೀಯಲ್ಲ, ಸೊ ನಾನು ಇಟ್ಕೊಂಡಿಲ್ಲ. ಚಳಿ ಆಗಲ್ಲ ಸ್ನೇಹ, ಬಟ್ ಏನು ಗೊತ್ತಾ, ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಂಗೆ ಚಳಿ ಆಗಲ್ಲ, ನಿಂಗೆ ನಾಳೆ ಎಲ್ಲರೂ ಜ್ವರ ಶೀತ ಬಂದು ಏನಾದ್ರು ಆದರೆ ನನ್ನ ಕೈಲಿ ನೋಡೋಕ್ಕಾಗತ್ತೆ ಸ್ನೇಹ? ಹೇಳು, ನಿಂಗೇನಾದ್ರು ಆದರೆ ನನ್ನ ಕೈಲಿ ತಡ್ಕೊಳಕ್ಕಾಗತ್ತಾ? ಅದೊಂದು ತುಂಬ ಒಂದು ಕೇರ್ ತಗೊಂಡು ನಾನು ಮಾತಾಡ್ತಾ ಇದ್ದೀನಿ ಸ್ನೇಹ. ಮೂವಿ ಅಲ್ಲ ಇದು, ನಿಜ ಜೀವನ, ನಿಜ ಜೀವನ ಸ್ನೇಹ. ಮೂವಿಗೆ ಇದಕ್ಕೆ ಹೋಲ್ಸ್ಬೇಡ. ನನ್ನ ನಿನ್ನ ಮೇಲೆ ನನಗಿರೋ ಪ್ರೀತಿ ಇದೆಯಲ್ಲ, ಅಪಾರವಾದದ್ದು, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಆಯ್ತಾ, ನೀ ಎಲ್ಲೇ ಹೋದ್ರೆ ನಿಂಗೆ ಏನು ಬೇಕು ಏನು ಬೇಡ. ನೀನೇ ಹಿಂಗಂದ್ರೆ ಇನ್ನು ಬೇರೆಯವ್ರು ಏನು ಹೇಳ್ಬೇಕು ಹೇಳ? ದೊಡ್ಡ ದೊಡ್ಡ ಲೈನ್ ಬಿಡ್ತಾ ಇದ್ದೇನೆ. ಹೋಗು, ನೀ ಫಸ್ಟು ಸ್ನಾನ ಮಾಡು, ಆಮೇಲೆ ಹೋಗೋಣ. ಇಲ್ಲಿ ಫುಲ್ ಸುತ್ತಾಡ್ಬೇಕು, ಟೈಮ್ ಕಮ್ಮಿ ಇದೆ ನಮ್ಮ ಹತ್ರ, ಎರಡೇ ದಿನ ಇರೋದು. ಇಲ್ಲಿ ತನಕ ಬಂದು ಅದು ಬೇರೆ. ಅವರಿಗೆ ಸ್ನೇಹ ನಾನು ಹೇಳಿಲ್ವಾ, ನಿಂದು ಕರೆಕ್ಟ್ ಗುರ್ತ ಹಿಡ್ದಿದ್ದವ್ರು ಅಂದೇಳಿ ಓಲಿಗೆ ಸುತ್ತಾ ಇದ್ದಾರೆ, ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಈಗ ಕರಿಬೇಡ, ಆಮೇಲೆ ನೀನೇ ಬೇಕಂತಾರೆ ಅವರು. ಹ್ಞೂ, ಓಕೆ. ಸೊ ಎನಿವೇಸ್, ಇಲ್ಲಿನ ಒಳ್ಳೆ ಒಳ್ಳೆ ವೀಡಿಯೋಸ್ ನಿಮ್ಗೆ ನೋಡೋಕ್ಕೆ ಸಿಗತ್ತೆ ಅಂತ ಹೇಳ್ತಾನೆ, ವೀಡಿಯೋನಿಲ್ಲ ಎಂಡ್ ಮಾಡ್ತಾ ಇದ್ದೀವಿ. ಮಜಾ ಮಾಡ್ತೀವಿ ಮಾತ್ರ, ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇದೆ. ಮುಖ್ಯವಾಗಿ ನಂಗೆ ಖುಷಿಯಾಗಿದ್ದೆ ಏನಂದರೆ ನೀರಿನ ಆ್ಯಕ್ಟಿವಿಟೀಸ್ ಇದೆ ಅಂತ. ಈ ಸಲ ಸ್ನೇಹನ ತೆಗೆದು ನೀರಲ್ಲಿ ಹಾಕಿದರೆ ನನಗೆ ಸಿಗುವಂಥ ಸಂತೋಷ ಅಷ್ಟಿಷ್ಟಲ್ಲ. ನನಗೆ ಫಸ್ಟೇ ನೆಗಡಿ ಆಗಿದೆ, ಮತ್ತು ಇವಾಗ ತಾನೇ ಹೇಳ್ತಾ ಇದ್ದೆ ನಿಂಗೆ ನೆಗಡಿ ಹೋದ್ರಿ, ನಿಂಗೆ ಜ್ವರ ಬಂದರೆ ಅಂತ. ಅದೆಲ್ಲ ಸುಮ್ಮನೆನಾ, ಈಗ ನೀರಿಗೆ ಹಾಕಿದ್ರೆ ಜ್ವರ ಬರಲ್ವಾ? ಮತ್ತೆ ನಿಂಗೆ ಒಂದು ಸ್ವಿಮ್ಮಿಂಗ್ ಕಲಿಸ್ಬೇಕಂತ ನನ್ನೊಂದು ಆಸೆ ಸ್ನೇಹ, ಪರಮ ಉದ್ದೇಶ ಜೀವನದ್ದು. ಆಯ್ತಾ, ಅದು ಈ ಎರಡರಲ್ಲಿ ಬಂದಾಗ ನೆಗಡಿ ಮತ್ತು ಸ್ವಿಮ್ಮಿಂಗ್ ಅಂತ ಬಂದಾಗ ಸ್ವಿಮ್ಮಿಂಗಿಗೆ ಫಸ್ಟ್ ಪ್ರಿಫರೆನ್ಸ್. ಗೊತ್ತಾಯ್ತಾ? ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.